ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 177 ಶವ ಸಂಸ್ಕಾರದ ಆರಾಧನೆಗಳು. ಶವ ಸಂಸ್ಕಾರದ ಸಂದರ್ಭಗಳಲ್ಲಿ ಭಾಗವಹಿಸಿದ ಸ್ನೇಹಿತರುಗಳನ್ನು ಹೆಚ್ಚು ಕಡಿಮೆ ಹಾಜರಾತಿಯಲ್ಲಿ ತಣ್ಣಗೆ ಸ್ತಬ್ಧವಾಗಿರುವ ಶವ ನೊಂದ ಹೃದಯಗಳು ಆಶ್ರು ತುಂಬಿದ ಕಣ್ಣುಗಳು ಮತ್ತು ಸೂತಕ ಛಾಯೆಯ ಕಪ್ಪು ಬಟ್ಟೆ ಮುಂತಾದವುಗಳನ್ನು ಮರಣವು ಮಾನವ ಜಾತಿಗೆ ಆಪ್ತವಾದದ್ದಲ್ಲ, ಅದೊಂದು ಶತ್ರು ಎಂಬ ವಿಶಿಷ್ಟ ಗುರುತನ್ನು ಹಾಕಲು ಸಹಾಯ ಮಾಡುತ್ತವೆ. ಆದುದರಿಂದ ಅಂತಹ ಸಂದರ್ಭಗಳು ಸತ್ಯವನ್ನು ಪ್ರಸ್ತುತಿಪಡಿಸಲು ಬಹಳ ಅನುಕೂಲಕರ ಮತ್ತು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಶವ ಸಂಸ್ಕಾರದ ಪ್ರವಚನದಿಂದ ಅನೇಕರು ಆಸಕ್ತಿಯಿಂದ ಅದರ ಸ್ಪಷ್ಟವಾದ ಪ್ರಸ್ತುತ ಸತ್ಯವನ್ನು ಪ್ರಥಮವಾಗಿ ಪಡೆದುಕೊಂಡಿರುವರು. ಇವುಗಳೊಂದಿಗೆ ದುರಾಗ್ರಹದಿಂದ ಸ್ನೇಹಿತರ ಅಪೇಕ್ಷೆಗಳನ್ನು ವಿರೋಧಿಸಲು ಮತ್ತು ಸತ್ಯದ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಲು ಅಂಜುತ್ತಿದ್ದ ಅನೇಕರು ಇಂತಹ ಸಂದರ್ಭಗಳಲ್ಲಿ ಭಾಗವಹಿಸಿ ಕೇಳಿಸಿಕೊಳ್ಳುತ್ತಾರೆ. ಈ ಪ್ರಕಾರವಾಗಿ ಅಂತಹ ಸಂದರ್ಭಗಳು ಅನುಮತಿಸುವಂತೆ ಅವುಗಳನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಬೇಕೆಂದು ನಾವು ಬುದ್ಧಿ ಹೇಳುತ್ತೇವೆ. ತೀರಿಕೊಂಡವನು ನಂಬಿಗಸ್ತನಾಗಿದ್ದು ಆತನ ಕುಟುಂಬದವರು ಅದಕ್ಕೆ ವಿರೋಧವಾಗಿದ್ದಲ್ಲಿ ಆತನು ತನ್ನ ಮರಣಕಾಲದ ವಿನಂತಿಯಲ್ಲಿ ತನ್ನ ಶವ ಸಂಸ್ಕಾರದ ಸಂದರ್ಭಗಳಲ್ಲಿ ಸತ್ಯವನ್ನು ಪ್ರತಿನಿಧಿಸುವ ಯಾರಾದರೂ ಒಬ್ಬರು ಪ್ರತಿನಿಧಿಸಿ ದುಃಖಿತರನ್ನು ಉದ್ದೇಶಿಸಿ ಸತ್ಯ ಉಪನ್ಯಾಸ ಮಾತನಾಡಬೇಕೆಂದು ಕೋರಿಕೊಳ್ಳಬೇಕು. ತೀರಿಕೊಂಡಿದ್ದು ಒಂದು ಮಗುವಾಗಿದ್ದು ಅದರ ತಂದೆ ತಾಯಿಯೊಬ್ಬಳು ಸತ್ಯವನ್ನು ತಿಳಿದಿದ್ದರೆ ಈ ವಿಷಯದಲ್ಲಿ ಸಮಸ್ಯೆಯೇ ಇರುವುದಿಲ್ಲ. ಆದರೆ ಅವರಲ್ಲಿ ಒಬ್ಬರು ಮಾತ್ರವೇ ಅನುಕಂಪ ಉಳ್ಳವರಾಗಿದ್ದು ಮತ್ತೊಬ್ಬರು ವಿರೋಧಿಯಾಗಿದ್ದರೆ ತಾಯಿಗೆ ತನ್ನ ಅಭಿಪ್ರಾಯಗಳನ್ನು ಹೇಳಿಕೊಳ್ಳುವ ಸಂಪೂರ್ಣ ಹಕ್ಕು ಇರುವುದಾದರೂ ವಿಷಯದ ಜವಾಬ್ದಾರಿ ಮಾತ್ರ ತಂದೆಯ ಮೇಲಿರುತ್ತದೆ. ಆತನು ಆಕೆಯ ವಿವೇಚನಾಯುಕ್ತವಾದ ಪರಿಗಣನೆಗೆ ಅವಕಾಶ ನೀಡಬೇಕು. ಕುಟುಂಬದ ಮುಖ್ಯಸ್ಥನಾಗಿ ದೇವರಲ್ಲಿ ತನಗಿರುವ ಜವಾಬ್ದಾರಿಗಳಿಂದ ಜಾರಿಗೊಳ್ಳುವಂತಿಲ್ಲ. ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಕೆಲವು ಸಹೋದರರುಗಳು ಅಂತಹ ಸಂದರ್ಭಗಳಲ್ಲಿ ನಮ್ಮ ಅಥವಾ ಬೇರೆ ಯಾರ ಸಲಹೆಗಳಲ್ಲದೆ ಹೃದಯಾಂಗಮವಾದ ಮತ್ತು ಪ್ರಯೋಜನಕರವಾದ ಪ್ರವಚನಗಳನ್ನು ನೀಡಲು ಅರ್ಹರಾಗಿರುತ್ತಾರೆ. ಆದರೆ ಅಭಿಷಕ್ತರ ಹೆಚ್ಚಾದ ಚಿಕ್ಕ ಗುಂಪುಗಳಲ್ಲಿ ಅಂತಹ ಪ್ರವಚನ ನೀಡುವ ವಿಶೇಷ ಧೀಮಂತ ಶಕ್ತಿಯ ಕೊರತೆ ಇರುತ್ತದೆ. ಆದುದರಿಂದ ನಾವು ಅಂತಹ ಸಂದರ್ಭಗಳಲ್ಲಿ ನಡೆಸಬಹುದಾದ ಆರಾಧನೆಗಳ ಬಗ್ಗೆ ಪ್ರಯೋಜನಕಾರಿ ಸಾಲುಗಳನ್ನು ನೀಡಲಿದ್ದೇವೆ. ಈ ಆರಾಧನೆಗಳನ್ನು ನಡೆಸುವ ಸಹೋದರರು ತೀರಿಕೊಂಡವರ ಹತ್ತಿರದ ಸಂಬಂಧಿಯಾಗಿರಬಾರದು. ಆದರೂ ಹತ್ತಿರ ಸಂಬಂಧಿಯ ಹೊರತಾಗಿ ಬೇರೆ ಯಾರು ದೊರೆಯದೇ ಹೋದಲ್ಲಿ ಮೃತದ ಮಗ, ಗಂಡ ಅಥವಾ ತಂದೆಯು ಆರಾಧನೆ ನಡೆಸಿದರೆ ಅದೇನು ತಪ್ಪಾಗಲಾರದು. ಸಾರ್ವಜನಿಕ ಮಾತನಾಡುವಿಕೆಯಲ್ಲಿ ಮತ್ತು ಈ ಪ್ರಸ್ತಾಪದ ಬಗ್ಗೆ ಆತನಿಗೆ ಸರಿಯಾದ ಅನುಭವ ಇಲ್ಲವಾದಲ್ಲಿ ಕೆಳಗೆ ನೀಡಿರುವ ಕೆಲವೊಂದು ಸಲಹೆಗಳನ್ನು ಆತನು ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಳ್ಳುವುದು ಒಳ್ಳೆಯದು. ಅವುಗಳನ್ನು ಆತನು ಕೂಡಿ ಬಂದವರಿಗೆ ಓದಿ ತಿಳಿಸಬಹುದು. ಈ ಬರಹವು ಕೈ ಬರಹ ಅಥವಾ ಟೈಪ್ ಮುದ್ರಿತವೂ ಆಗಿರಬಹುದು. ಇದನ್ನು ಸಭೆಯಲ್ಲಿ ಓದಿ ಹೇಳುವ ಮೊದಲು ಕೆಲವು ಬಾರಿ ಒಬ್ಬನೇ ಗಟ್ಟಿಯಾಗಿ ಓದಿ ಅಭ್ಯಾಸ ಮಾಡಬೇಕು. ಇದರಿಂದ ಮಾತುಗಳು ಸರಾಗವಾಗುವು, ಸ್ಪಷ್ಟವಾಗುವು ಮತ್ತು ಸಾಧ್ಯವಾದ ಮಟ್ಟಿಗೆ ಅರ್ಥವಾಗುವಂಥದ್ದು ಆಗುತ್ತದೆ. ಇನ್ನು ಮುಂದುವರೆದು ನಾವು ನೀಡುವ ಸಲಹೆ ಏನೆಂದರೆ, ಸಂದರ್ಭಕ್ಕೆ ಸೂಕ್ತವಾದ ಯಾವ ಒಬ್ಬ ಸಹೋದರನು ದೊರೆಯದೆ ಹೋದಲ್ಲಿ ಆತನ ಒಬ್ಬ ಸಹೋದರಿ ಯಾವುದಾದರೂ ರೀತಿಯ ತಲೆಯ ಮುಸುಕನ್ನು ಹಾಕಿಸಿಕೊಂಡು ಅವನು ಓದಿ ಹೇಳುವುದರಲ್ಲಿ ಯಾವ ಅನೌಚಿತತೆಯೂ ಇರುವುದಿಲ್ಲ. ಕರ್ತನಿಗೆ ನಿದ್ರೆ ಹೋದ ಸಹೋದರನ ಅಂತಿಮ ಸಂಸ್ಕಾರದ ಆರಾಧನೆಯನ್ನು ನಡೆಸಲು ಮತ್ತು ಓದಿ ಹೇಳಲು ನಾವು ಕೆಳಗಂಡ ಕೆಲವು ಸಲಹೆಗಳನ್ನು ನೀಡುವವರಾಗಿದ್ದೇವೆ. ಫಸ್ಟ್ ಒನ್, ಆರಾಧನೆಯನ್ನು ಒಂದು ಸೂಕ್ತವಾದ ಅಂದರೆ ಕ್ರಿಸ್ತ ನಿತ್ಯ ಶೈಲವೇ ಶರಣಾಗು ನನಗೆ ಮತ್ತಷ್ಟು ಹತ್ತರ ನನ್ನ ತಕ್ಕು ಕರುಣಾಳು ಬಾ ಬೆಳಕೆ ಮೆನಿ ಸ್ಲೀಪ್ ಬಟ್ ನಾಟ್ ಫಾರ್ ಎವರ್ ಇವೆ ಮುಂತಾದ ಕೆಲವು ಸೌಮ್ಯ ಸ್ವರೂಪದ ಸಂಗೀತ ಹಾಡುವುದರ ಮೂಲಕ ಆರಂಭಿಸಬೇಕು. ಸೆಕೆಂಡ್ ಒನ್, ಕುಟುಂಬದಲ್ಲಿ ಯಾರಾದರೂ ಬೇರೆ ಪಂಗಡದ ಸಭೆಯ ಸದಸ್ಯರಾಗಿದ್ದು ಅವರು ದೇವರ ಸೇವಕರಿಗೆ ಆರಾಧನೆಯ ಕೆಲವು ಭಾಗಗಳನ್ನು ನೀಡಬೇಕೆಂದು ಬಯಸಿದಲ್ಲಿ ಅವರಿಗೆ ಪುನರುತ್ಥಾನದ ಬಗ್ಗೆ ಕೆಲವೊಂದು ದೇವರ ವಾಕ್ಯದ ವಚನಗಳನ್ನು ಓದುವಂತೆ ಅಥವಾ ಪ್ರಾರ್ಥಿಸುವಂತೆ ಇಲ್ಲವೇ ಎರಡನ್ನು ಮಾಡುವಂತೆ ಹೇಳಲು ಇದು ಬಹಳಷ್ಟು ಸೂಕ್ತವಾದ ಸಮಯ.
ಹಾಗೇನೂ ಇಲ್ಲವಾದಲ್ಲಿ ಈ ಎರಡರ ಸಲಹೆಯನ್ನು ತೆಗೆದು ಹಾಕಿ ಮೂರರಿಂದ ಮುಂದುವರಿಸಿ. ಥರ್ಡ್ ಒನ್, ಶವ ಸಂಸ್ಕಾರದ ಸಮಯದಲ್ಲಿ ನೀಡಬೇಕಾದ ಪ್ರವಚನದಲ್ಲಿರಬೇಕಾದ ಮುಖ್ಯ ಅಂಶಗಳು. ಪ್ರಿಯ ಸ್ನೇಹಿತರೆ, ನಾವುಗಳು ತೀರಿಕೊಂಡಿರುವ ಈ ನಮ್ಮ ಸ್ನೇಹಿತರು ಹಾಗೂ ಸಹೋದರರ ಸ್ಮರಣಾರ್ಥ ಗೌರವಾರ್ಪಣೆ ಅರ್ಪಿಸಲು ಇಲ್ಲಿ ಕೂಡಿ ಬಂದಿದ್ದೇವೆ. ಇದರ ಪಾರ್ಥಿವ ಶರೀರವನ್ನು ಮಣ್ಣು ಮಣ್ಣಿಗೆ ಬೂದಿ ಬೂದಿಗೆಂಬಂತೆ ನಾವು ಸಾಧ್ಯದಲ್ಲಿಯೇ ಸಮಾಧಿಗೆ ಸೇರಿಸುವವರಾಗಿದ್ದೇವೆ. ಈ ಲೋಕದಲ್ಲಿ ಮರಣ ಮತ್ತು ಅದರೊಂದಿಗೆ ಬರುವ ಅಸೌಖ್ಯ ಬೇನೆ ಬೇಸರಗಳಿಂದ ಸರ್ವ ಸಾಮಾನ್ಯವಾದ ಸಂಗತಿ ಮತ್ತೊಂದಿಲ್ಲ ಎಂಬ ಸತ್ಯವನ್ನು ಎದುರಿಸಲಾಗದೆ ನಾವು ಬುದ್ಧಿವಂತರಾಗಿದ್ದರೂ ಸಹ ನಮ್ಮ ಸ್ನೇಹ ಬಂಧನ ಪ್ರೀತಿ ಮತ್ತು ಸಹೋದರತ್ವ ಇವುಗಳ ವೇದಾನಪೂರಿತ ಅಗಲುವಿಕೆಗೆ ಹೊಂದಿಕೊಳ್ಳುವುದು ನಮಗೆ ಅಸಾಧ್ಯವಾಗಿ ಕಂಡುಬರುತ್ತಿದೆ. ನಾವು ಈ ಋಣವನ್ನು ಲೇಪಿಸುವವರಾದರೂ ಅಪೋಸ್ತಲನು ಹೇಳುವಂತೆ ಕ್ರೈಸ್ತರು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸಬಾರದು. 1 ಥೆಸಲೋನಿಕ 4:13 ಎಂದು ಹೇಳಿದ್ದಾಗ್ಯೂ ಅದು ಇನ್ನೂ ನೋವುಳ್ಳದ್ದಾಗಿದೆ. ಇಂದು ಇಂತಹ ಉತ್ತಮವಾದ ನಿರೀಕ್ಷೆಯನ್ನು ಪರೀಕ್ಷಿಸುವುದಕ್ಕಿಂತ ಹೆಚ್ಚು ಸೂಕ್ತವಾದದ್ದು ಗಿಲ್ಯಾದದ ಲೇಪನವು ಬೇರೆ ಯಾವುದು ಮಾಡಲಾಗದ ರೀತಿಯಲ್ಲಿ ಲೋಕದ ದುಃಖವನ್ನೆಲ್ಲ ಗುಣಪಡಿಸುವುದಾಗಿದೆ ಎಂದು ಸತ್ಯವೇದದಲ್ಲಿ ನಮಗೆ ತಿಳಿಸಲಾಗಿದೆ. ದೇವರ ವಾಕ್ಯವನ್ನು